ನೀವು ನಿನ್ನೆ ಮಾತನಾಡಿದ್ದನ್ನು ಗಮನಿಸಿದ್ದೇನೆ, ಈ ಸಂಜೆ ವಿಷಾದ ವ್ಯಕ್ತಪಡಿಸಿದ್ದನ್ನು ಗಮನಿಸಿದ್ದೇನೆ. ನಾನು ಈ ಕ್ಷಣ ನಿಮಗೆ ಹೇಳುವಂಥದ್ದು, ಬಹಿರಂಗವಾಗಿ ಕ್ಷಮೆ ಅನ್ನುವಂಥ ಪದವನ್ನೇ ಬಳಸಿ, ಕ್ಷಮೆಯಾಚನೆಯನ್ನು ಮಾಡಿ ನೀವು ನಿಮ್ಮ ಗೌರವವನ್ನು ಉಳಿಸಿಕೊಳ್ಬೇಕು. ಇಂಥ ನಿಮ್ಮ ಕುಚೋದ್ಯದ ಮಾತುಗಳಿಂದ ದೇವೇಗೌಡರು ಚಿರಂಜೀವಿಯಾಗಿ ಈ ರಾಷ್ಟ್ರದ ಕೋಟ್ಯಾಂತರ ಮನಸ್ಸಿನಲ್ಲಿ ನೆಲೆಯೂರ್ತಾರೆ. ಅಂಥ ಕೆಲಸಗಳನ್ನು ಅವರ ಮುಂದಿನ ಪೀಳಿಗೆ ಕೋಟ್ಯಾಂತರ ಯುವ ಮನಸ್ಸುಗಳು ಮಾಡ್ತವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸೂಚ್ಯವಾಗಿ ಹೇಳ್ತಾ ಆಕಾಶಕ್ಕೆ ನಾವು ಉಗಿತೇವೆ ಹಾಗೆ ಅಂತ ಹೋದರೆ ಉಗ್ದಿರುವಂಥ ನಿಮ್ಮದೇ ಎಂಜಲು ನಿಮ್ಮ ಮುಖದ ಮೇಲೆ ಬೀಳುತ್ತೆ ಅನ್ನುವಂಥದ್ದನ್ನು ನೀವು ಮರೆಯಬಾರದು. ದೇವೇಗೌಡರ ವ್ಯಕ್ತಿತ್ವ ಆಕಾಶದೆತ್ತರದ್ದು, ಆಕಾಶದಷ್ಟೇ ವಿಶಾಲವಾಗಿರುವಂಥದ್ದು. ನಿಮ್ಮಂಥ ಸಾವಿರಾರು ಜನ ರಾಜಕೀಯ ಮುಖಂಡರನ್ನ ಮುಖ್ಯವಾಹಿನಿತ್ತಂದು ಅಷ್ಟೇ ಏಕೆ ನಿಮ್ಮನ್ನೇ ಬೆಳ್ಳಾವಿ ಕ್ಷೇತ್ರದಲ್ಲಿ ನಿಲ್ಲಿಸಿ ಯಾವ ಸಮಾಜ ಇತ್ತು? ತಾನು ಹುಟ್ಟಿದ ಸಮಾಜಕ್ಕೆ ಕೈಮುಗ್ದು ಬೇಡಿ ರಾಜಣ್ಣನನ್ನು ನೀವು ವಿಧಾನಸಭೆಗೆ ಕಳಿಸಿ ಹಾಗೆ ಅಂತ ಹೇಳಿದ್ರಲ್ಲ, ಅಷ್ಟು ಬೇಗ ನಿಮಗೆ ಮರ್ತೋಯ್ತೆ? ಆಗ್ಬಾರ್ದು. ಇದು ಕೀಳು ಅಭಿರುಚಿಯ ಪ್ರಲಾಪಗಳು. ಇದಿಲ್ಲಿಗೆ ಕೊನೆ ಆಗಬೇಕು. ಯಾರಿಗೂ ಈ ಥರದ ಹೇಳಿಕೆಗಳು ಶೋಭೆ ತರುವಂಥದ್ದಲ್ಲ. ಮುಂದಿನ ದಿನಗಳಲ್ಲಿ ಈ ಥರದ್ದು ಯಾರಿಂದಲೇ ಆಗಲಿ ಪುನರಾವರ್ತನೆ ಆದರೆ ಸಮಾಜ ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗ್ತದೆ, ಬಹಳ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ಅದಕ್ಕೆ ನೀವು ಅವಕಾಶ ಮಾಡಿಕೊಡೋದಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಬಹಿರಂಗ ಕ್ಷಮೆಯಾಚನೆಯನ್ನು ನೀವು ಮಾಡಿದ್ರೆ ನೀವೇನು ಕಳ್ಕೊಳ್ಳುವಂಥದ್ದಿಲ್ಲ. ನೀವು ಮಾಡದೇ ಇದ್ದರೂ ಮಾಡಿದ್ದರೂ ದೇವೇಗೌಡರ ಕಾಲ ಅಂತ್ಯವಲ್ಲ, ದೇವೇಗೌಡರ ಜೀವಿತ ಕಾಲ ಆರಂಭ. ಅವರು ಇನ್ನೂ ನೂರಾರು ವರ್ಷಗಳ ಕಾಲ ಅಂಬೇಡ್ಕರ್ರಂತೆ, ಬಸವಣ್ಣವರಂತೆ, ಬುದ್ಧರಂತೆ, ಪೂಜ್ಯ ವಾಲ್ಮೀಕಿಯವರಂತೆ ಜೀವಂತವಾಗಿರ್ತಾರೆ. ಅವರ ತತ್ವ, ಮೌಲ್ಯ, ಆದರ್ಶಗಳು ಅವರು ಈ ನಾಡಿಗೆ, ಈ ರಾಷ್ಟ್ರಕ್ಕೆ ಕೊಟ್ಟಿರುವಂಥ ಅಮೂಲ್ಯ ಕೊಡುಗೆಗಳು, ಅನರ್ಘ್ಯ ಸೇವೆ ಈ ಭರತ ಖಂಡ ಇರುವವರೆಗೂ ಮರೀಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಖಂಡಿತ ನಿಮ್ಮ ಈ ಕ್ಷುಲ್ಲಕ ಮಾತಿನಿಂದ ನಾಡಿನ, ರಾಷ್ಟ್ರದ ಕೋಟ್ಯಾಂತರ ಮನಸ್ಸುಗಳಿಗೆ ನೋವಾಗಿದೆ. ನಾನು ಅವರಲ್ಲಿ ಕೇಳಿಕೊಳ್ಳುವಂಥದ್ದು, ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು. ನಾವು ಗೌರವನೀಯ ಎಚ್ ಡಿ ದೇವೇಗೌಡರಿಗೆ
ಗೌರವ ತರುವಂತ ರೀತಿಯಲ್ಲಿ ಸಂಯಮದಿಂದ ನಡ್ಕೊಳ್ಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಈ ನಾಡಿನ ರಾಷ್ಟ್ರದ ಗೌರವನೀಯ ದೇವೇಗೌಡರ ಅಭಿಮಾನಿಗಳಿಗೆ ಕೋರ್ಲಿಕ್ಕೆ ಇಚ್ಛೆ ಪಡ್ತೇನೆ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.